ಅಜ್ಜಯ್ಯ ನನಗೊಂದು ಜವಾಬ್ದಾರಿ ಇದೆ ಹೇಳು ಮಗು ಏನದು ನನಗೆ ಸಿಕ್ಕಿರೋ ಸುಂದರಮ್ಮನ್ನ ತಗೊಂಡು ಬೇರೆ ಊರಿಗೆ ಹೋಗಬೇಕು ಯಾಕಮ್ಮ ಏನು ಅಪಚಾರವಾಯಿತು ನಮ್ಮಿಂದ ಅಪಚಾರ ಏನಿಲ್ಲ ಅಜ್ಜಯ್ಯ ಮೇಷ್ಟ್ರಮ್ಮ ಹೇಳಿದ್ದಾರೆ ಮೂರು ಶಕ್ತಿ ಕ್ಷೇತ್ರಗಳಿಗೆ ಸುಂದರಮ್ಮನ್ ಕರ್ಕೊಂಡು ಹೋದ್ರೆ ಶ್ರೀ ಚಕ್ರ ವಾಪಸ್ ಬಂದು ಅದರ ಸ್ಥಳ ತಲುಪುತ್ತಂತೆ ಓ ಶ್ರೀಮತಿ ಹೇಳಿದ್ಲ ನನಗೆ ಶ್ರೀಮತಿ ವಿಷಯನೇ ಅರ್ಥವಾಗೋದಿಲ್ಲ ಒಂದೊಂದು ಸರ್ತಿ ವಿಚಿತ್ರವಾಗಿ ನಡೆಕೊತಾರೆ ಕೆಲವು ಸಲ ಮನೆ ಮಗಳತರ ಇನ್ನು ಕೆಲವು ಸಲ ನನಗಿಂತ ಹಿರಿಯಳತರ ತುಂಬಾ ಸರಳ ಅಷ್ಟೇ ಒಗಟು ಯಾರಿವಳು ನಿನಗೇನಾದರೂ ಬೇರೆ ತರಹ ಗೋಚರಿಸ್ತಾಳೇನಮ್ಮ ಈ ಶ್ರೀಮತಿ ಏನೋ ಒಂತರ ದೈವಿಕ ಭಾವನೆ ಮೂಡುತ್ತೆ ಅವರು ಹೇಳಿದ್ರೆ ಒಂತರ ಅಮ್ಮನವರೇ ಹೇಳ್ತಿದಾರೇನೋ ಅನ್ಸುತ್ತೆ ಎಲ್ಲಿಗೆ ಅಂತ ಹೋಗ್ತೀಯ ನಿನಗೆಲ್ಲೂ ಸಮಯನೂ ಇಲ್ಲ ಜಾಗನೂ ಇಲ್ಲ ನೀನು ಎಲ್ಲೇ ಹೋದ್ರೂ ನಿನ್ನತ್ರ ಇರೋ ವಿಗ್ರಹನ ಕಿತ್ತುಕೊಳ್ಳೋದಕ್ಕೆ ದುಷ್ಟರು ಕಾಯ್ತಾ ಇದ್ದಾರೆ ಶ್ರೀಚಕ್ರ ಅದರ ಪೀಠ ತಲುಪಬೇಕಾಗಿರೋ ಸಮಯ ಮೀರೋಗಿದೆ ನೀನೀಗ ಮೂರು ಧರ್ಮ ಕ್ಷೇತ್ರಗಳಿಗೆ ಹೋಗಬೇಕು ಅವೆಲ್ಲ ಶಕ್ತಿ ಕ್ಷೇತ್ರಗಳು ಆ ಸನ್ನಿಧಾನಗಳಿಗೆ ಸುಂದರಮ್ಮನ್ನ ಕರ್ಕೊಂಡು ಹೋಗಬೇಕು ಪ್ರತಿ ಸನ್ನಿಧಾನದಲ್ಲಿ ಅವಳಿಗೆ ಶಕ್ತಿಗಳ ಆಹ್ವಾನೆ ಆಗುತ್ತೆ ನಂತರ ಸುಂದರಮ್ಮನ್ನ ಚಕ್ರಪುರಿಗೆ ತಂದು ಶ್ರೀಚಕ್ರ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಿಸಬೇಕು ಅದನ್ನ ನಿನ್ನ ಶಂಕರಜ್ಜ ಮಾಡುತ್ತಾರೆ ನೀನೀಗ ತಕ್ಷಣ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡು ಹೊರಡಬೇಕು ಅದ ಬಿಟ್ರೆ ದೀಪ ಮಾರೋ ಶ್ರೀಮತಿ ಅವರು ಬರಿ ದೀಪ ಮಾರೋಳಿಗೆ ಇಷ್ಟೆಲ್ಲ ಹೇಗೆ ಗೊತ್ತಾಗುತ್ತೆ ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಲ್ಲ ಇವಳೇನ ಅವಧೂತಲ ಅನ್ಸುತ್ತೆ ಒಂದೊಂದು ಸಲ ಅದೇನೇ ಇರಲಿ ಶ್ರೀಮತಿ ಹೇಳಿದ್ದಾರೆ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಅರ್ಥ ಇದ್ದೇ ಇರುತ್ತೆ ನೀನು ಹೋಗ ಬಾ ನೀನು ಹೋಗ ಬರೋದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡ್ತೀನಿ ಆದ್ರೆ ಮನೆನಲ್ಲಿ ನಾನು ಹೋಗೋದಕ್ಕೆ ಒಪ್ಪದಿದ್ರೆ ಏನು ಮಾಡೋದು ಅಜ್ಜಯ್ಯ ನಾನು ಇದೀನಲ್ಲ ನಾನು ಒಪ್ಪಿಸ್ತೀನಿ ನೀನು ಚಿಂತೆ ಮಾಡಬೇಡ ನೀನು ನಿನ್ನ ಸುಂದರಮ್ಮನ ಜೊತೆ ಹೋಗ ಬರೋದಕ್ಕೆ ವ್ಯವಸ್ಥೆ ಮಾಡ್ಕೋ ಸಾಧ್ಯವಾದರೆ ಅಮ್ಮನವ್ರ ಕೃಪೆ ಇದ್ರೆ ನಾನು ನಿನ್ನ ಜೊತೆ ಬರಬೇಕು ಅಂತ ಆ ತಾಯಿ ಆಜ್ಞಾಪಿಸಿದ್ರೆ ನಾನು ನಿನ್ನ ಜೊತೆ ಬರ್ತೀನಿ ನಿನ್ನ ಕಾವಲಾಗಿ ಸರಿ ಅಜ್ಜಯ್ಯ ಚಕ್ಕಣ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ ನೀವು ಮಾಡ್ಕೊಂಡ್ರೆ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ ರೂಮ್ ಕರ್ಕೊಂಡೋಗಿ ಸಾಯಿಸಿ ಬಿಡ್ತದೆ ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸಿ ಬಿಡ್ತದೆ ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ ಹಟ್ಟಿನ ವಾಸ ಆಗಿರೋರ್ನ ಯಾನು ಮಾಡಲ್ಲ ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ 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 ಇದನ್ನೆಲ್ಲ ಹೇಳ್ತಿದ್ಯಲ್ಲ ನೀ ಯಾರು ನಾನು ಹಟ್ಟಿ ವಾಚ್ಮನ್ ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗ್ಬೇಕು ನೀನ್ ವೆಹಿಕಲ್ ಕಳಿಸ್ತೀಯಾ ಅಷ್ಟೇ ತಾನೆ ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ
ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.